ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ಕೋರ್ತಾ ನೀವಿನ್ನೂ ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇನ್ನು ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಇನ್ನು ಅನೇಕ ಮಾಹಿತಿಗಳು ನೀವು ನಮ್ಮ ಚಾನೆಲ್ನಲ್ಲಿ ವೀಕ್ಷಿಸಬಹುದು ಎರಡು ಸಾವಿರದ ಇಪ್ಪತ್ತೊಂದು ಜೂನ್ ತಿಂಗಳಲ್ಲಿ ಬರ್ತಕ್ಕಂಥ ಒಂದು ಸಿಂಹ ರಾಶಿಯ ಒಂದು ರಾಶಿಫಲ ಯಾವ ರೀತಿ ಇದೆ ಅನ್ನುವಂತ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ ಈ ಸಿಂಹರಾಶಿಯ ಜನ್ಮ ನಕ್ಷತ್ರಗಳು ಬಂದು ನಕ್ಷತ್ರದ ನಾಲ್ಕೂ ಚರಣಗಳು ಹುಬ್ಬ ನಕ್ಷತ್ರದ ನಾಲ್ಕು ಚರಣಗಳು ಉತ್ತರ ನಕ್ಷತ್ರದ ಮೊದಲನೇ ಚರಣ ಸೇರಿರ್ತಕ್ಕಂಥ ಸಿಂಹರಾಶಿ ಈ ಸಿಂಹರಾಶಿಯ ಮಿತ್ರರಾಶಿಗಳು ಬಂದು ಮೇಷ ಮಿಥುನ ಕನ್ಯಾ ರಾಶಿಯಾಗಿದ್ದರೆ ಶತ್ರು ರಾಶಿಗಳು ಬಂದು ವೃಷಭ ತುಲಾ ಕುಂಭರಾಶಿಗಳಾಗಿರುವಂಥದ್ದು ಈ ರಾಶಿಯ ಒಂದು ವಿಶೇಷವಾಗಿರ್ತಕ್ಕಂಥ ಗುಣವನ್ನು ನೋಡಿದಾಗ ಮಹತ್ವಾಕಾಂಕ್ಷೆಗಳು ಮತ್ತು ಭೋಗಿಗಳು ಆಗಿರುವಂಥದ್ದು ಮತ್ತು ಅದೃಷ್ಟ ದೇವತೆ ಸೂರ್ಯನಾರಾಯಣ ಸ್ವಾಮಿ ಆಗಿದ್ದರೆ ಅದೃಷ್ಟ ಬಣ್ಣ ಕೆಂಪು ಮತ್ತು ಗುಲಾಬಿ ಆಗಿರುವಂಥದ್ದು ವೀಕ್ಷಕರೇ ಈ ಜೂನ್ ತಿಂಗಳ ಒಂದು ರಾಶಿಫಲನ ನಿಮಗೆ ತಿಳಿಸ್ಕೊಡ್ತಾ ಇರುವಂಥದ್ರಿಂದ ಈ ಜೂನ್ ತಿಂಗಳಿನಲ್ಲಿ ಬರುವಂಥ ಅದೃಷ್ಟ ದಿನಗಳು ಯಾವುವು ಶುಭಕಾರಕ ದಿನಗಳು ಯಾವುವು ಅನ್ನುವಂಥ ಮಾಹಿತಿಯನ್ನು ನೋಡೋದಾದರೆ ಈ ಜೂನ್ ತಿಂಗಳಿನಲ್ಲಿ ನಿಮಗೆ ಅದೃಷ್ಟ ದಿನಗಳು ಎಂಟನೇ ತಾರೀಕು ಹತ್ತನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೈದು ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕು ನಿಮಗೆ ತುಂಬ ವಿಶೇಷವಾಗಿರ್ತಕ್ಕಂಥ ಶುಭ ಫಲಗಳನ್ನು ತರ್ತಕ್ಕಂಥ ಸಮಯ ಅಂತಲೇ ನಾನು ಹೇಳ್ಬೋದು ಈ ಜೂನ್ ತಿಂಗಳಿನಲ್ಲಿ ಯಾವ ರೀತಿ ಒಂದು ಫಲ ಇದೆ ಸಿಂಹರಾಶಿಯವ್ರದು ಅನ್ನುವಂಥ ವಿವರಣೆಯನ್ನು ನೋಡಿದಾಗ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳಾಗ್ತಕ್ಕಂಥ ಸನ್ನಿವೇಶಗಳಿದೆ ಹಠದಿಂದ ಸಕಲವನ್ನು ಜಯಿಸುವಂಥ ಸಾಧ್ಯತೆ ಇದೆ ನಿಮ್ಮಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ ಏನು ಅಂತಂದರೆ ಹಠಮಾರಿ ಸ್ವಭಾವ ಅಂದರೆ ನೀವು ಯಾವ ನಿರ್ಧಾರಕ್ಕೆ ಬದ್ಧವಾಗಿರುತ್ತೀರೋ ಅದನ್ನು ನೀವು ಅದನ್ನು ಪೂರ್ಣಗೊಳಿಸುವವರೆಗೆ ಬಿಡುವಂತಹ ಜಯಮಾನ ಅಲ್ಲ ಹಾಗಾಗಿ ಹಠ ನಿಮ್ಮನ್ನು ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ ಅದು ಒಳ್ಳೆಯ ಫಲವನ್ನು ನೀಡುತ್ತೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ ಇನ್ನು ಸದ್ಯಕ್ಕೆ ಮನೆ ಕೊಳ್ಳುವ ವಿಚಾರಗಳು ಏನಾದರೂ ನಿಮ್ಮ ತಲೆಯಲ್ಲಿದ್ದರೆ ಅಂತಹ ಕೆಲಸ ದಯವಿಟ್ಟು ಈ ತಿಂಗಳಲ್ಲಿ ಮಾಡಲಿಕ್ಕೆ ಹೋಗಬೇಡಿ ವೀಕ್ಷಕರೇ ಯಾಕಂತಂದರೆ ಸ್ವಲ್ಪ ಸಮಯ ಬಿಟ್ಟು ಮಾಡುವಂಥದ್ದು ಒಳ್ಳೆಯದು ಒಂದು ವೇಳೆ ನೀವು ಮಾಡಿದ್ದೇ ನಿಜ ಆದರೆ ಮಾಡಲಿಕ್ಕೆ ಏನಾದರೂ ನೀವು ಪ್ರಯತ್ನ ಪಟ್ಟಿದ್ದೇ ಆದರೆ ಸ್ವಲ್ಪ ಹಣಕಾಸಿನಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳು ಬರಬಹುದು ಅಥವಾ ವಿಳಂಬ ಆಗುವಂಥ ಸಾಧ್ಯತೆ ಬರಬಹುದು ಅಥವಾ ಕೊಂಡ ಮೇಲೆ ಮನೆ ಒಂದು ಕಟ್ಟಿ ಅಥವಾ ಕೊಳ್ಳೆ ಕೊಂಡುಕೊಂಡ್ರೆ ಆಮೇಲೆ ಸ್ವಲ್ಪ ಪಶ್ಚಾತ್ತಾಪಗಳಿಗೆ ಕಾರಣ ಆಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇತ್ತು ವಿದ್ಯಾರ್ಥಿಗಳು ಹೆಚ್ಚಿನದನ್ನು ನಿರೀಕ್ಷಿಸಬಹುದು ಈ ತಿಂಗಳಲ್ಲಿ ಅನ್ನುವಂಥದ್ದು ಇದೆ ಅಂದರೆ ಭಾಳಷ್ಟು ಒಳ್ಳೆಯ ನಿರೀಕ್ಷೆ ಇದೆ ಏನಾದರೂ ಒಂದು ಸಾಧನೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅಂದರೆ ಓದುವಂತಹ ಮಟ್ಟಕ್ಕೆ ಮನೆಯಲ್ಲಿ ಕುಂತಾದರೂ ಓದಲಿಕ್ಕೆ ಭಾಳಷ್ಟು ಒಂದು ಶುಭಕಾರಕವಾಗಿರ್ತಕ್ಕಂಥ ಫಲ ವಿದ್ಯಾರ್ಥಿಗಳಿಗೆ ಕಂಡು ಬರ್ತಾ ಇದೆ ಮನಶಾಸ್ತ್ರ ಅಭ್ಯಾಸಿಗಳು ಉನ್ನತ ಸಾಧನೆ ಮಾಡುವಂಥ ಅವಕಾಶ ಇದೆ ಮತ್ತು ವಿವಾಹದ ಯೋಗ ಇದೆ ಭಾಳಷ್ಟು ದಿನಗಳಿಂದ ಏನಾದರೂ ಸ್ವಲ್ಪ ವಿವಾಹದ ಬಗ್ಗೆ ನಿಮಗೇನಾದರೂ ಚಿಂತೆಗಳೇನಾದರೂ ಇದ್ದರೆ ಖಂಡಿತವಾಗಲೂ ಒಂದು ನಿರೀಕ್ಷೆ ಮಾಡಬಹುದು ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ವಿವಾಹ ಆಗದೇ ಇದ್ದರೂ ಸ್ವಲ್ಪ ಎಂಗೇಜ್ಮೆಂಟು ಅಥವಾ ಮಾತುಕತೆ ಅಥವಾ ಕೊಡಕೊಳ್ಳುವಿಕೆಯನ್ನು ಮಾತುಕತೆಯನ್ನಾದರೂ ಆಡಬಹುದು ಒಂದು ನಿರೀಕ್ಷೆಯನ್ನು ಮಾಡಬಹುದು ಅನ್ನುವಂಥದ್ದು ಕಂಡು ಇದೆ ಉದ್ಯೋಗದಲ್ಲಿ ಬಡ್ತಿ ಸಿಗುವಂಥದ್ದು ನಿಮಗೇನಾದರೂ ಸ್ವಲ್ಪ ಸರ್ಕಾರಿ ಉದ್ಯೋಗದಲ್ಲಿ ಏನಾದರೂ ಇದ್ದರೆ ನಿಮಗೆ ಸ್ವಲ್ಪ ಹೆಚ್ಚಿನ ಸ್ಥಾನಕ್ಕೆ ಹೋಗಲಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಇದೆ ನೀವು ಅಧಿಕಾರಿಗಳಾಗಿದ್ದಲ್ಲಿ ನಿಮ್ಮದಲ್ಲದ ತಪ್ಪನ್ನು ಸ್ವಲ್ಪ ಒಪ್ಪುವಂಥ ಸನ್ನಿವೇಶಗಳು ಬರಬಹುದು ಹಾಗಾಗಿ ಸ್ವಲ್ಪ ಯಾಕಂದರೆ ಕೆಲವೊಂದು ಜನ ನಿಮಗೆ ಸ್ವಲ್ಪ ಅಧಿಕಾರ ಮಟ್ಟದಲ್ಲಿ ಸ್ವಲ್ಪ ತೊಂದರೆಯನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಭಾಳಷ್ಟು ದಿನಗಳಿಂದ ಸ್ವಲ್ಪ ಅವರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದರೆ ಇದ್ದರೆ ಭಾಳಷ್ಟು ಕ್ಷೇಮ ಅನ್ನುವಂಥದ್ದು ಕಂಡು ಬರ್ತಾ ಇದೆ ಇನ್ನು ಭೂ ವ್ಯವಹಾರದಲ್ಲಿ ಉತ್ತಮ ಆದಾಯವಿರ್ತಕ್ಕಂಥದ್ದು ಏನಾದರೂ ನೀವು ಹೊಲ ಮನೆ ಭೂಮಿ ಆಸ್ತಿ ವಿಚಾರದಲ್ಲಿ ನಿಮ್ಮದೇನಾದರೂ ಇದ್ದರೆ ಅದು ಸ್ವಲ್ಪ ಆದಾಯ ತಂದು ಕೊಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇನ್ನು ವಿವಾಹದಂತಹ ಶುಭ ಕಾರ್ಯ ನಡೆಸಿಕೊಡುವ ಉದ್ಯೋಗಸ್ಥರ ಆದಾಯ ಹೆಚ್ಚುತ್ತದೆ ಈ ಸ್ವಲ್ಪ ಮದುವೆ ಮುಂಜುವೆ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಸ್ವಲ್ಪ ಮದುವೆ ಈಗಿನ ಒಂದು ಕೊರೋನಾ ಪರಿಸ್ಥಿತಿಯಲ್ಲಿ ಮದುವೆ ಕಾರ್ಯಕ್ರಮಗಳು ರದ್ದಾಗಿದ್ದರೂ ಕೂಡ ಅಂಥವ್ರಿಗೆ ಉದ್ಯೋಗದಿಂದ ಅಲ್ಲ ಅವರ ಪೂರ್ವಿಕರಿಂದ ಅಥವಾ ಅವರು ಇದುವರೆಗೂ ಮಾಡಿರ್ತಕ್ಕಂಥ ಆದಾಯದ ಮೂಲಗಳಿಂದ ಅವರಿಗೆ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಇನ್ನು ಶಾಲಾ ಕಾಲೇಜಿನ ನಿರ್ವಹಣೆ ಪೀಠೋಪಕರಣಗಳ ವ್ಯಾಪಾರ ಮತ್ತು ತಯಾರಿಕೆಯಲ್ಲಿ ಉತ್ತಮ ಲಾಭವನ್ನು ಕೂಡ ಕಂಡುಬರುವಂಥ ಸಾಧ್ಯತೆ ಇದೆ ಪುಸ್ತಕದ ವ್ಯಾಪಾರ ಸ್ವಲ್ಪ ಕ್ಷೀಣಿಸುವಂಥ ಸಾಧ್ಯತೆ ಇದ್ದರೆ ಸ್ತ್ರೀರೋಗ ತಜ್ಞರು ಮತ್ತು ಉಸಿರಾಟಕ್ಕೆ ಸಂಬಂಧಿಸಿದ ರೋಗಿಗಳ ವೈದ್ಯರು ಸಮಾಜದ ಮುಖ್ಯ ಆರೈಕೆ ಎನಿಸುತ್ತಾರೆ ಅಂದರೆ ಅವರು ವಾಹಿನಿಯಲ್ಲಿರ್ತಾರೆ ಅವರು ಭಾಳಷ್ಟು ಪ್ರಮುಖ ಪಾತ್ರ ಸಮಾಜಕ್ಕೆ ವಹಿಸುವಂತಹ ಸಾಧ್ಯತೆ ಕಂಡುಬರ್ತಾ ಇದೆ ಇನ್ನು ಕಲಾವಿದರಿಗೆ ಸ್ವಲ್ಪ ಕಷ್ಟ ಅನ್ನುವಂಥದ್ದು ಕಂಡು ಬರ್ತಾ ಇದ್ದರೆ ಇನ್ನು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಬೇಕು ಅಂತಂದರೆ ವೀಕ್ಷಕರೇ ನಿಮ್ಮ ತಾಯಿಯವರನ್ನು ನರದೌರ್ಬಲ್ಯ ಕಾಡಬಹುದಾಗಿರ್ತಕ್ಕಂಥ ಸಾಧ್ಯತೆ ಇದೆ ಮತ್ತು ನಿಮ್ಮ ಬೆನ್ನು ಅಥವಾ ಕಾಲುಗಳು ಸ್ವಲ್ಪ ನೀರು ಸೇರಿ ಸ್ವಲ್ಪ ಊತ ಸಂಭವಿಸಬಹುದು ಊತ ಬರಬಹುದು ಅಥವಾ ಉರಿ ಬರಬಹುದು ಸ್ವಲ್ಪ ನೋವು ಬರಬಹುದು ಕಾಲುಗಳಲ್ಲಿ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ತಂದೆಗೆ ಬಹುಕಾಲದಿಂದ ಕಾಡುತ್ತಿದ್ದ ಅನಾರೋಗ್ಯವು ನಾಟಿ ವೈದ್ಯರಿಂದ ಪರಿಹಾರವಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದು ಆರೋಗ್ಯದ ಮಾಹಿತಿಯಾಗಿದ್ದರೆ ವೀಕ್ಷಕರೇ ಈ ಮೊದಲಾರ್ಧ ಈ ಯಾಕಂತಂದರೆ ಈ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಸಿಂಹರಾಶಿಯ ಒಂದು ಈ ಜೂನ್ ತಿಂಗಳಿನಲ್ಲಿ ಯಾವ ರೀತಿ ಫಲ ಇದೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಹೊಸ ಕೆಲಸಗಳ ಆರಂಭ ಆಗಬಹುದು ಹಳೆಯ ಯೋಜನೆಗಳು ಯಶಸ್ವಿಯಾಗಿ ಸಂಪೂರ್ಣಗೊಳ್ಳುವಂತಹ ಸಾಧ್ಯತೆ ಇದೆ ಇನ್ನು ಅಧಿಕ ಲಾಭದಿಂದ ಸಂತಸವಾಗಬಹುದು ಇನ್ನು ಶುಭ ಸುದ್ದಿಗಳನ್ನು ಕೇಳುವಂತಹ ಸಾಧ್ಯತೆಗಳು ನಿಮಗೆ ಕಂಡುಬರ್ತಾ ಇದೆ ಇನ್ನು ಪ್ರಗತಿಯಿಂದ ಆತ್ಮತೃಪ್ತಿಗಳಾಗುವಂಥದ್ದು ಈ ಎಲ್ಲ ಬೆಳವಣಿಗೆಗಳಾಗ್ತವಲ್ಲ ಇದರಿಂದ ಸ್ವಲ್ಪ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸ್ವಲ್ಪ ನೆಮ್ಮದಿಯ ನಿಟ್ಟುಸಿರು ಬಿಡುವಂಥದ್ದು ಸ್ವಲ್ಪ ಮಿತ್ರರ ಭೇಟಿ ಆಗಬಹುದು ಸಾಮಾಜಿಕ ಗೌರವಗಳು ಕೂಡ ನಿಮಗೆ ಸಿಗಬಹುದು ಇನ್ನು ಅಡೆತಡೆಗಳ ನಿವಾರಣೆ ಆಗುವಂಥದ್ದು ಮಕ್ಕಳ ಫಲಿತಾಂಶದಿಂದಾಗಿ ಸ್ವಲ್ಪ ನೆಮ್ಮದಿ ತರಬಹುದು ಎರಡನೇ ವಾರದಲ್ಲಿ ಸ್ವಲ್ಪ ಕೆಟ್ಟ ಸುದ್ದಿ ಕೇಳುವಂತಹ ಸಾಧ್ಯತೆಗಳು ಕಂಡು ಇದೆ ಆರ್ಥಿಕವಾಗಿಯೂ ಕೂಡ ಸ್ವಲ್ಪ ಅಡೆತಡೆ ಇದ್ದರೆ ವಿನಾಕಾರಣ ಚರ್ಚೆ ಮತ್ತು ಪ್ರಯಾಣದಿಂದ ಸ್ವಲ್ಪ ಅನಾನುಕೂಲಗಳು ಉಂಟು ಉಂಟಾಗುವಂಥ ಸಾಧ್ಯತೆ ಇದೆ ಸ್ವಲ್ಪ ದೂರದ ಪ್ರಯಾಣ ಮಾಡುವಂಥದ್ದು ನಿಷಿದ್ಧವಾಗಿದೆ ಮತ್ತು ಕೆಲಸದ ಒತ್ತಡ ತಿಂಗಳ ಮಧ್ಯದಲ್ಲಿ ಪ್ರಮುಖ ಸುದ್ದಿಗಳು ಕೇಳಬಹುದು ಸ್ವಲ್ಪ ಲಾಭ ಇದ್ದರೆ ಸ್ವಲ್ಪ ಕೊಟ್ಟ ಸಾಲ ಕೈ ಸೇರುವಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಆಸ್ತಿ ಖರೀದಿ ಯೋಗ ಇದ್ದರೂ ಕೂಡ ಎಚ್ಚರಿಕೆಯಿಂದ ಮಾಡಿ ಆಧ್ಯಾತ್ಮಿಕ ಶಾಂತಿ ಮಕ್ಕಳ ಸಮಸ್ಯೆಗೆ ಪರಿಹಾರ ಸಿಗುವಂಥದ್ದು ಇದಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ವೀಕ್ಷಕರೇ ಆಂಜನೇಯ ದೇವಸ್ಥಾನಕ್ಕೆ ಎಳ್ಳೆಣ್ಣೆಯನ್ನು ಅರ್ಪಿಸ್ತಕ್ಕಂಥದ್ದು ನಿಮಗೆ ಶುಭ ಫಲಕರವಾಗಿರ್ತಕ್ಕಂಥ ಒಂದು ಫಲ ಸಿಗ್ತಾ ಇದೆ ಅಂದರೆ ಮತ್ತು ದ್ವಿತೀಯಾರ್ಧದಲ್ಲಿ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗೆ ದ್ವಿತೀಯಾರ್ಧದಲ್ಲಿ ನೋಡೋದಾದರೆ ಸ್ವಲ್ಪ ಅನವಶ್ಯಕವಾದ ಕೆಲವೊಂದು ಸ್ವಲ್ಪ ಸಣ್ಣ ಪುಟ್ಟ ಆರೋಗ್ಯ ತೊಂದರೆಗಳು ಬಾಧಿಸುವಂಥ ಸಾಧ್ಯತೆಗಳಿದ್ದರೆ ಬಿಸಿಲಿಗೆ ಸ್ವಲ್ಪ ಸುಡು ಬಿಸಿಲಿಗೆ ಹೊರಗಡೆ ಹೋಗುವಂಥದ್ದು ಒಳ್ಳೆಯದಲ್ಲ ಮತ್ತು ಖರ್ಚು ಸ್ವಲ್ಪ ಹೆಚ್ಚಳ ಆಗ್ಬೋದು ಮಾನಸಿಕ ಚಿಂತೆಗಳಾಗ್ಬೋದು ಸರ್ಕಾರಿ ಕೆಲಸಗಳಲ್ಲಿ ಸ್ವಲ್ಪ ಜಯ ಸಿಗುವಂಥ ಸಾಧ್ಯತೆ ಇದ್ದರೆ ಹಿರಿಯ ಅಧಿಕಾರಿಗಳ ಭೇಟಿಯಿಂದ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲಕರ ಆಗಬಹುದು ಆಪ್ತರೊಡನೆ ಸ್ವಲ್ಪ ಭೇಟಿ ಮಾಡುವಂಥದ್ದು ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ವಿದೇಶ ಪ್ರಯಾಣದ ಸಾಧ್ಯತೆ ಕೆಲವೊಬ್ಬರಿಗೆ ಕಂಡು ಬರ್ತಾ ಇದ್ರೆ ದೃಢ ನಿರ್ಧಾರದಿಂದ ಯಶಸ್ಸನ್ನು ಪಡಿಬಹುದು ಶುಭ ಕಾರ್ಯಗಳ ನೆರವಿಗೆ ಈ ಸಮಯ ಉತ್ತಮವಾಗಿರುವುದರಿಂದ ನಿಮ್ಮೆಲ್ಲ ಕೆಲಸಗಳನ್ನು ಪೂರ್ಣಗೊಳಿಸಲು ಪ್ರಯತ್ನಿಸಿ ಸಾಧ್ಯವಾದಷ್ಟು ನೀವಿರುವಂಥ ಮಟ್ಟಕ್ಕೆ ಯಾಕಂದರೆ ಭಾಳಷ್ಟು ಅನುಕೂಲಕರವಾಗಿಲ್ಲ ಯಾಕಂದರೆ ಕೆಲಸ ಮಾಡಲಿಕ್ಕಾಗಿರ್ಬೋದು ಹೊರಗಡೆ ಅಡ್ಡಾಡಲಿಕ್ಕಾಗಿರ್ಬೋದು ಇದಕ್ಕೆಲ್ಲದಕ್ಕೂ ಉತ್ತಮ ತಕ್ಕಂಥ ವಾತಾವರಣ ಇಲ್ಲ ಇಂಥ ಒಂದು ಸಂದಿಗ್ಧ ಸನ್ನಿವೇಶದಲ್ಲಿ ಇರುವಷ್ಟರ ಒಂದು ಮಟ್ಟದಲ್ಲಿ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟನ್ನು ನೀವು ಶತಾಯಗತಾಯ ಒಂದು ಪ್ರಯತ್ನವನ್ನು ಮಾಡೋದರಿಂದ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ನಿಮಗೆ ಸಿಗ್ತಾ ಇದೆ ನಿಮ್ಮೆಲ್ಲ ಯೋಜನೆಗಳು ನಿರೀಕ್ಷಿತವಾಗಿ ಶೀಘ್ರ ಫಲಿತಾಂಶಗಳನ್ನು ನೀಡುವಂಥ ಸಾಧ್ಯತೆ ಇದೆ ಇದಕ್ಕೆ ನೀವು ಮಾಡಬೇಕಾಗಿರತಕ್ಕಂಥದ್ದು ಮಹಾಗಣಪತಿಗೆ ಗರಿಕೆಯನ್ನು ಅರ್ಪಿಸ್ತಕ್ಕಂಥದ್ದು ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಫಲ ಕೊಡುತ್ತೆ ವೀಕ್ಷಕರೇ ಈಗ ನಾನು ಇದುವರೆಗೂ ಹೇಳಿರುವಂಥ ಈ ಫಲ ಏನಿದೆಯಲ್ಲ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಅನ್ನುವಂಥ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಈ ತಿಂಗಳಲ್ಲಿ ಈ ಜೂನ್ ತಿಂಗಳಲ್ಲಿ ಈ ಒಂದು ಸಿಂಹರಾಶಿಯವರು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳ ಕಡೆ ನಾವು ಒಮ್ಮೆ ಗಮನವನ್ನು ಹರಿಸಿದಾಗ ನಿತ್ಯ ಸಂಕಷ್ಟಹರ ಚತುರ್ಥಿಯ ಸ್ತೋತ್ರವನ್ನು ಪಠಣ ಮಾಡ್ತಕ್ಕಂಥದ್ದು ಮತ್ತು ಕಪ್ಪು ಬಟ್ಟೆ ಮತ್ತು ಉದ್ದಿನ ಬೆಳೆಯನ್ನು ದಾನವನ್ನಾಗಿ ನೀಡ್ತಕ್ಕಂಥದ್ದು ಕಪ್ಪು ನಾಯಿಗಳಿಗೆ ಆಹಾರವನ್ನು ಹಾಕುವಂಥದ್ದು ಮತ್ತು ಗಣಪತಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನೋಡೋದಾದರೆ ಮನೆಯಲ್ಲಿ ಕೆಂಪು ಬಣ್ಣದ ಒಂದು ದೀಪವನ್ನು ಬಳಸ್ತಕ್ಕಂಥದ್ದು ಏನು ಒಂದು ಹಚ್ತೀವಿ ಅದು ಕೆಂಪು ಬಣ್ಣದಲ್ಲಿದ್ದರೆ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಒಂದು ಫಲ ಸಿಗುತ್ತೆ ವೀಕ್ಷಕರೇ ನೋಡಿ ಈ ಕೆಟ್ಟ ಕಾಲ ಅಂತಲೇ ಹೇಳ್ಬೋದು ಇಡೀ ಪ್ರಪಂಚಕ್ಕೆ ಈ ಕೊರೋನಾದಿಂದ ಬಹಳಷ್ಟು ಸಂಕಷ್ಟಗಳು ಕಷ್ಟಗಳು ನೋವುಗಳು ತೊಂದರೆಗಳು ಸಿಕ್ಕಾಪಟ್ಟೆ ಆಗೋಗಿದೆ ಇಂಥ ಸಮಯದಲ್ಲಿ ಜೀವನ ಸಾಗಿಸುವಂಥದ್ದು ಬಹಳ ಕಷ್ಟಕರವಾಗಿದೆ ಹಾಗಾಗಿ ನಾನು ಕೊಡುವಂತಹ ಕೆಲವೊಂದು ಈ ಮಾಹಿತಿಗಳು ನಿಮಗೆ ಸ್ವಲ್ಪ ಅನುಕೂಲ ಆಗಲಿ ಇಂಥ ಕಷ್ಟಕರವಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಿಮಗೆ ಉಪಯೋಗ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ನಾನು ಈ ಒಂದು ವಿಡಿಯೋನ ಮಾಡಿದ್ದೇನೆ ನಿಮಗಿಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ ಅಂತ ಹೇಳ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತೋ ಜ್ಯೋತಿಷ ಬೆಳಕು ಆಸ್ಟ್ರೋ ಸೆಂಟರ್ ಸಾವಿಲ್ಲದ ಮನೆಯಿಲ್ಲ ಇಲ್ಲ ಸಮಸ್ಯೆ ಇಲ್ಲದ ಜೀವನವಿಲ್ಲ ಜ್ಯೋತಿಷ್ಯ ಬೆಳಕು ಖ್ಯಾತಿಯ ಪಂಡಿತ್ ಎನ್ ಎಲ್ ಗುರೂಜಿ ಅವರು ನಿಮ್ಮ ಜೀವನದ ಯಾವುದೇ ಕಠಿಣ ಕ್ಲಿಷ್ಟ ಗುಪ್ತ ಸಂಕಷ್ಟಗಳಿಗೆ ಅತಿ ಶೀಘ್ರ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ದೂರವಾಣಿ ಸಂಖ್ಯೆ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ